ನಿಯೋಜನೆ ಮಾಡಲಾಗ್ತಾ ಇದೆ ಕ್ರಮ ಆಸ್ಪತ್ರೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ ಐಸಿಯು ನಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಬೇಗ ಹುಷಾರಾಗಿ ಬನ್ನಿ ಪುನೀತ್ ರಾಜ್ಕುಮಾರ್ ತಜ್ಞ ವೈದ್ಯರಿಂದ ನಿರಂತರ ಚಿಕಿತ್ಸೆಯನ್ನು ಮುಂದುವರಿಸಲಾಗಿರುವಂಥದ್ದು ಐಸಿಯು ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ವಿಕ್ರಮ ಆಸ್ಪತ್ರೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇರುವಂಥದ್ದು ಪ್ರತಿಯೊಬ್ಬರೂ ಕೇಳ್ಕೊಳ್ತಾ ಇರೋದಿಷ್ಟೇ ಯಾಕೆಂದರೆ ಅಷ್ಟೊಂದು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರಿಗೆ ಏನಾಯಿತು ಚೆನ್ನಾಗೇ ಇದ್ರಲ್ಲ ಅನ್ನುವಂಥ ಮಾತುಗಳೇ ಪ್ರತಿಯೊಬ್ಬರೂ ಕೇಳ್ತಾ ಇರುವಂಥದ್ದು ಇಡೀ ಕರುನಾಡಿಗೆ ಒಂದು ರೀತಿಯಾದಂಥ ಆಘಾತ ಇದು ಇಡೀ ಕರುನಾಡಿನ ಜನರಿಗೆ ಆಘಾತ ತಂದಂಥ ಸುದ್ದಿ ಹೀಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಎಲ್ಲ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅಲ್ಲಿ ನಟಿ ಶ್ರುತಿಯವರು ಆಗಮಿಸಿದ್ರು ಕಣ್ಣೀರನ್ನು ಹಾಕ್ಕೊಂಡು ಬರುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಅಷ್ಟೇ ಆ ಕಣ್ಣೀರು ಬರುತ್ತೆ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಮುಖಾಂತರನೇ ನಮ್ಮ ಮನಸ್ಸನ್ನು ಗೆದ್ದಂಥವರು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥವರು ಪುನೀತ್ ರಾಜ್ಕುಮಾರ್ ಅವರು ಅವರ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಸೇರಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಏನು ಆಗೋದು ಬೇಡ ಪುನೀತ್ ರಾಜ್ಕುಮಾರ್ ಅವರು ಹೇಗಿದ್ರು ಮತ್ತೆ ಅದೇ ರೀತಿಯಾಗಿ ನಾವು ನೋಡ್ಲಿಕ್ಕೆ ಬಯಸ್ತೀವಿ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಅವ್ರ ಚೇತ ಅಂದ್ರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅನ್ನುವಂಥದ್ದೇ ಪ್ರತಿಯೊಬ್ಬ ಕರುನಾಡ ಕನ್ನಡಿಗನ ಒಂದು ಪ್ರಾರ್ಥನೆ ಆಗಿದೆ ಪೊಲೀಸರೆಲ್ಲ ಸಾಕಷ್ಟು ಭದ್ರತೆಯನ್ನು ಒದಗಿಸಿದ್ದಾರೆ ಯಾಕೆಂದ್ರೆ ಕೋಟ್ಯಾನು ಕೋಟಿ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಆಸ್ಪತ್ರೆಯಲ್ಲಿದ್ದಾರೆ ಅನ್ನುವಂಥ